ಮೂಡ ಆಗಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಅದರಲ್ಲಿ ಸೇರಿಸ್ಬೇಕು ಅಂತ ಬಿ ಜೆ ಪಿ ಪ್ಲಾನ್. ನನಗನಿಸ್ತದ 2021 ಗೌರ್ಮೆಂಟ್ ಯಾರ್ದಿತ್ತು? ಮೂಡ ಆಗರ್ನ ಯಾರ ಮೇಲೆ ಬರಬೇಕು? ನೇರವಾಗಿ ಬಿಜೆಪಿಗೆ ಅವ್ರಿಗೆ ಅದಕ್ಕೆ ಬರಬೇಕು. ಅವರ ಮಾಡ್ತವ್ರು ಯಾವ ಪುರುಷಾರ್ಥಕ್ಕೆ ಅವ್ರು ಪಾದಯಾತ್ರೆ ಮಾಡಿದ್ರು? ಸದನ 10 ದಿವಸ ಯಾಕೆ ನಡೆಯಕ್ ಬಿಡ್ಲಿಲ್ಲ? ತಾಮು ಹುಡುಕ್ ಹೊರಗೆ ಬರಬಾರ್ದಂತ ಅವ್ರು ಸದನ ನಡೆಯಕ್ ಕೊಡ್ಲಿಲ್ಲ. ಅದೇ ರೀತಿಯಾಗಿ ಪಾದಯಾತ್ರೆ ಮಾಡಿದ್ರಲ್ಲ ಬೆಂಗಳೂರಿಂದ ಮೈಸೂರವರೆಗೆ. ನಾವು ಬರೀ ನಿನ್ನೆ ಒಂದು ದಿವಸ ನಮ್ಮ ಕೆ ಪಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕರೆ ಕೊಟ್ರೆ ಇಡೀ ರಾಜ್ಯ ಓದ್ತಿಂತ ಎಲ್ಲರಿಗೂ ಸಿದ್ದರಾಮಯ್ಯ ಪರ ನಾವು ಅಂತೇಳಿ. ಸಿದ್ದರಾಮಯ್ಯವ್ರು 5 ಗ್ಯಾರಂಟಿ ಕೊಟ್ಟರು. ನೌಕರರಿಗೆ 7ನೇ ವೇತನ ಜಾಹೀರಾತು ಮಾಡಿದರು. ಎಲ್ಲ ಭಾಗಗಳು ಕೊಟ್ಟು ಕರೆ ಅನಿಸಿದ್ರು. ಜನರು ಕೊಟ್ಟಂತ ನುಡ್ದಂತ ನೆಡಿದ್ರು. ಅವ್ರ ಹೆಸರು ಕೆಡಿಸ್ಬೇಕಂತ ಕೊಂಡು ಹೇಳಿ ಅವ್ರ ಜನಪ್ರಿಯತೆ ಕಡಿಮೆ ಮಾಡಕ್ಕೆ ಹೋಗಿ ನೀವು ಮೈ ಮೇಲೆ ಹಾಕ್ಕೊಡ್ರಲ್ಲ. ಮಾನ್ಯ ಉಚ್ಚ ನ್ಯಾಯಾಲಯ ಮಾನ್ಯ ನ್ಯಾಯಾಧೀಶರು ಆದೇಶ ಕೊಟ್ಟರು. ರಗಡಿಯವರು ಸುಳ್ಳು ಹೇಳಕ್ಕೋದ್ರು, ಕೇಳಿದ್ರು ಅವರು. ಇವತ್ತು 10 ದಿವಸ ರಿಲೀಫ್ ಕೊಟ್ಟಿರ್ಬೋದು, ಅಪ್ ಟು 29. ಸತ್ಯಕ್ಕೆ ಯಾವಾಗಲೂ ಜಯ ಇದೆ, ಸತ್ಯದ ಪರ ನ್ಯಾಯ ಇದೆ. ಅದಕ್ಕೆ ಇವತ್ತು ನಮ್ಮ ಕೋರ್ಟ್ ನಮ್ಮ ಪರವಾಗಿ ಬಂತು. ಸರ್, ಬಿ ಜೆ ಪಿ ಅವರು ಪ್ರಮುಖವಾಗಿ ಹೇಳೋದೇನಂತಂದ್ರೆ ನಮ್ಮ ಕಾದೊಳಗಿದ್ದಾಗ ಸೈಟ್ ಹಂಚಿಕೆ ಆಗಿದಾವೆ ಅಂತೇಳಿ ಹೇಳ್ತಾ ಇದ್ದಾರೆ ಆಡಳಿತವರು. ಆದ್ರೆ ಇದನ್ನ ಎಲ್ಲವನ್ನೂ ಒಂದು ಸಿಬಿಐ ಹಂತ ತನಿಖೆ ಕೊಟ್ರೆ ನಮ್ಮವರೇ ಆಗ್ಲಿ ವಿಪಕ್ಷದವರೇ ಆಗ್ಲಿ ಯಾರೋ ಆಗ್ಲಿ ಹಾಲು ಹಾಲಾಗುತ್ತೆ, ನೀರಾಗುತ್ತೆ. ನಮ್ಮ ರಾಜ್ಯದ ಪೊಲೀಸರಿಗೆ ಆ ಕೆಪಾಸಿಟಿ ಇಲ್ವಾ? ಯಾಕೆ ನಮ್ಮ ಪೊಲೀಸರ ಮೇಲೆ ಡೌಟ್ ಇದೆ ನಿಮ್ಗೆ? ಸಿಬಿಐದ ಮೇಲೆ ಪ್ರೀತಿ, ಪೊಲೀಸರ ಬಗ್ಗೆ ನೆಗೆಟಿವ್. ನೀವು ಹೋಮ್ ಮಿನಿಸ್ಟರ್ ಇದ್ದಾಗ, ನೀವು ಮುಖ್ಯಮಂತ್ರಿ ಇದ್ದಾಗ ನಮ್ಮ ರಾಜ್ಯದ ಪೊಲೀಸರ, ನಮ್ಮ ಪೊಲೀಸರ ಸಿದ್ದರಾಮಯ್ಯ ಸಾಹೇಬ್ ಸಿದ್ದರಾಮಯ್ಯನ ಅದಕ್ಕೆ ಯಾರು ಇದ್ರ ಮಾಡಕ್ಕಾಗಲ್ಲ. ಅದಕ್ಕೆ ಯಾರು ಸಬ್ಸಿಡಿ ಹಾಕೋದಲ್ಲ. 15 ಬಜೆಟ್ ಮಾಡ್ರಿ, ಇನ್ನೇನ್ ಮಾಡ್ಬೇಕು? ಇದು ಜನರು ಒಳ್ಳೆ ಕೆಲಸ ಮಾಡ್ಯಾರ. ಯಾಕೆ ಇವ್ರಿಗೆ ಮಾಡ್ಬಾರ್ದು? ನೀವು ಯಾರು ಕೈ ಹಿಡ್ದು ನಿಲ್ಸೇವಿ? ಅವ್ರು ಅದಕ್ಕಾದಾಗಿದ್ದ ಮಾಡ್ಬೋದು, ಮತ್ತೆ ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು, ಅಲ್ಲಿವರೆಗೂ ನಾವು ಸಾಧ್ಯಲ್ಲ, ರಾಜೀನಾಮೆ ಕೊಡಂಗಿಲ್ಲ. 136 ಜನ ಎಂಎಲ್ಎಗಳು ತೀರ್ಮಾನ ಮಾಡಿವೆ ಮೈಸೂರಾಗ. ಅದೇ ರೀತಿಯಾಗಿ ಸಂಪುಟದ ಸಭೆಯ 34 ಜನ ಸದಸ್ಯರು ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ತೀರ್ಮಾನ ಮಾಡಿ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಬೆಂಬಲ ಅಂತಾರ. ನಿನ್ ಕೋರ್ಟಾಗ ಏನ್ ಚರ್ಚೆ ಆಯ್ತು? ನಾಳೆ ಗುರುವಾರ ದಿವಸ ನಮ್ಮ ಸಿ ಎಲ್ ಪಿ ಸಭೆ ಕರೆದಿವೆ. ಎಲ್ಲ 136 ಎಂಎಲ್ಎಗಳು ಕೂಡ ಒಂದೇ ರೆಸೊಲ್ಯೂಷನ್ ಮಾಡ್ಬೇಕಂತ ಮನವಿ ಮಾಡ್ತಾನ. ಓನ್ಲಿ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿ, ಒಂದ್ಲೈನ್ ರೆಸೊಲ್ಯೂಷನ್. ಯಾರು ಒಡಕಿಲ್ಲ ಸರ್ ಕಾಂಗ್ರೆಸ್? ನೋ, ಒಡಕ್ ಕ್ವಶನ್ ಕೇಳಿಲ್ಲ. ಒಡಕಿದ್ರು ಸಿದ್ದರಾಮಯ್ಯ ಸರ್ ಒಂದು ಯಾರು ಹೊಡ್ಕೊಂಡು ಹೋಗ್ತಾರೆ? ಒಡ್ಯಾಕ ಇವ್ರು ಬಿಜೆಪಿ ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಆಪರೇಷನ್ ಕಮಲ ಮಾಡಿಬಿಟ್ಟಿದೆ. ಎಲ್ಲಿದೆ? ಯಾರು ಏನ್ ಹೇಳಿದ್ರು ಯಾಕೆ ಕುದುರೆ ವ್ಯಾಪಾರಕ್ಕೆ ಹೋಗಲ್ಲ? ಅದೆಲ್ಲ ಏನು ವರ್ಕೌಟ್ ಆಗಿಲ್ಲ ಅಂತ ಇದನ್ನ ಮಾಡ್ಕೊಂಡ್ರ. ಅವ್ರು ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿ ಆಡಳಿತ ತರಬೇಕು ಅಂತ ಪ್ರಯತ್ನ ಕೊಟ್ಟಾರ ಅವ್ರು. ಈಗ ಅದಕ್ಕೆ ನಾ ಹಿಂದಲ್ಲಿ ಮಾನ್ಯ ರಾಷ್ಟ್ರಪತಿ ಆಡಳಿತ ತರಬೇಕಾದ್ರೆ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಎಸ್ ಆರ್ ಬೊಮ್ಮಾಯಿ ಸಾಹೇಬರ ಪ್ರಕರಣ ಯಾರು ಆ ಜಜ್ಮೆಂಟ್ ಮೀಗೆ ಹೋಗಕ್ಕಾಗಲ್ಲ. ಇಡೀ ದೇಶಕ್ಕೆ ಅಂತವ್ ನಡೀತಾ ಇರ್ಲಿ. ಈಗ ಬೊಮ್ಮಾಯಿ ಸಾಹೇಬ ಪ್ರಕರಣ ಆದ್ಮೇಲೆ ಯಾವ ರಾಜ್ಯಕ್ಕಾಗೈತಿ ಹೇಳಿ? ಒಂದು ಪ್ರಯತ್ನ ಮಾಡಿದ್ರು ಇವರು, ಸುರೇಣ್ಣ ಅವರು ರಾಜೀನಾಮೆ ಕೊಡ್ಸಿದ್ರು. ಬಟ್ ಎಐಸಿಸಿ ಫುಲ್ ಫೇವರ್ ಸಿದ್ದರಾಮಯ್ಯ ಸಾಹೇಬರಿಗೆ, ಇಡೀ ಎಂಟೈರ್ ಕೆ ಪಿ ಸಿಸಿ ಸಿದ್ದರಾಮಯ್ಯ ಸಾಹೇಬ ಪರವಾಗಿ, ಎಲ್ಲ ಎಂಎಲ್ಎಗಳು, ಎಲ್ಲ ಎಂಪಿ, ಎಲ್ಲ ರಾಜ್ಯಸಭಾ ಮೆಂಬರ್, ಎಲ್ಲ ಎಂಎಲ್ಸಿಗಳು, ಎಲ್ಲ ಕಾರ್ಯಕರ್ತರು ಇವತ್ತು ಸಿದ್ದರಾಮಯ್ಯ ಸಾಹೇಬ ಪರವಾಗಿ ಅದ. ಈಗ ಬಿಜೆಪಿ ಕೆಲವೊಂದಿಷ್ಟು ಆರೋಪ ಮಾಡ್ತಾರೆ, ನಿಮ್ಮ ಪಕ್ಷದವರೇ ಇದನ್ನು ಮಾಡಲಿಕ್ಕೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಆರೋಪ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಉತ್ತರ ಕರ್ನಾಟಕ ಭಾಷೆದಾಗ ಹೇಳ್ಕೊಂಡ್ರೆ ಕುಣ್ಯಾಕ ಪಲ್ಲಕ್ಕೆ ನೆಲಡೋ ಅಂತ ಮಾಡಿದ್ದು ತಪ್ಪು ಮುಸ್ಕೊಳಕ್ ಅದನ್ನ ಹೇಳಕ್ ಹೋಗ್ತಾರೆ ಅಷ್ಟ. ಸರಿ, ಈಗ ಇನ್ನೊಂದು ಸಾಮಾನ್ಯವಾಗಿ ನಿನ್ನೆ ಡಿ ಕೆ ಶಿವಕುಮಾರ್ ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟರು ಜಿಲ್ಲಾ ಕೇಂದ್ರದಲ್ಲಿ. ಇದರಲ್ಲಿ ಪ್ರತಿಭಟನೆ ವೇಳೆಯಲ್ಲಿ ಅಯೋನ್ ಡಿಸೋಜಾ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಬಾಂಗ್ಲಾದೇಶ ರೀತಿಯಲ್ಲಿ ರಾಜ್ಯಪಾಲರ ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ನುಗ್ತಾರೆ ಮನಸ್ಸು ಮಾಡಿದರೆ ಅಂತ. ಎಷ್ಟು ಸರಿ ಅನಿಸುತ್ತೆ ಇದು ಒಂದು ಹೇಳಿ? ನಾನು ರಾಜ್ಯಪಾಲರ ಕಚೇರಿ ನುಗ್ಬೇಕು ಮಾಡೋಣ. ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ಮರಳಿ ಕರೆಸ್ಕೋಬೇಕು ಅಂತ ಹೇಳ್ತಾನೆ. ಯಾಕಂದ್ರೆ ಇಲ್ಲಿ ಆಡಳಿತ ವ್ಯವಸ್ಥೆ ಕೆಟ್ಟಾಗ ಅವ್ರನ್ನ ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳು ವಿಡ್ರಾ ಮಾಡೋಕೆ ಅವಕಾಶ ಇದೆ. ನಾ ಸಂವಿಧಾನಾತ್ಮಕ ಪದಗಳನ್ನ ಬಿಟ್ಟು ಬೇರೆ ಪದಗಳನ್ನ ಬಳಸಲ್ಲ.
ಅಂದ್ರೆ ತಮ್ಮ ಪಕ್ಷದ ಪ್ರಮುಖ ವಿಧಾನ ಪರಿಷತ್ ಸದಸ್ಯರೇ ಹೀಗೆ ಹೇಳುವುದು ಎಷ್ಟು ಮಟ್ಟಿಗೆ ಸರಿ ಅಂತ? ನಾನು ಅವರ ಅಭಿಪ್ರಾಯವನ್ನ ಕೇಳಿಲ್ಲ, ನಾನು ನೋಡಿಲ್ಲ, ನಾನು ನಂದು ಜನತಾ ದರ್ಶನ ನೋಡತ್ತಿರ್ಲಿಲ್ಲ, ನಮ್ಮ ಕಾರ್ಯಕರ್ತರ ಒತ್ತಡದಾಗದೆ ಹೊರತಾಗಿ ಅಂತ ನೋಡಿಲ್ಲ. ಅಂಥದ್ದು ಏನೇ ಬಂದ್ರು ನಂತರ ನೋಡಿ ರಿಯಾಕ್ಟ್ ಮಾಡ್ತೇನೆ. ಈ ಕುಮಾರಸ್ವಾಮಿ ಅವ್ರದ್ದು ಮತ್ತೊಮ್ಮೆ ಇದು ಎಲ್ಲ ಒಂದೇ ಸ್ಟ್ಯಾಂಡು ಇಷ್ಟೊತ್ತ ಹಿಡಿದ್ವು, ಅದಕ್ಕೆ ನೋಡ್ರಿ ಎಸ್ ಐ ಟಿ ತನಿಖೆ ಮುಂದುವರಿಬೇಕು. ಈಗಾಗಲೇ ನ್ಯಾಯಮೂರ್ತಿ ಶ್ರೀ ಪಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಯನ್ನು ಕೊಟ್ಟಿವಿ. ಯಾವ್ದಾದ್ರು ಮುಖ್ಯಮಂತ್ರಿಗಳು ಇವತ್ತು ದೇಶದಾಗ ತಮ್ಮ ವಿರುದ್ಧ ಒಂದು ಪ್ರಕರಣ ಬಂದಾಗ ನೇರವಾಗಿ ನ್ಯಾಯಾಂಗ ತನಿಖೆ ಕೊಟ್ಟದ್ದು ಉದಾಹರಣೆ ಇದೆಯಾ? ಆ ಗಡ್ಸ್ ಕೊಟ್ಟಂತ ಸಿದ್ದರಾಮಯ್ಯ ಸಾಹೇಬ್ ಮಾತ್ರ ನ್ಯಾಯಾಂಗ ತನಿಖೆ ಬರಲಿದ್ದು ಹೊರಗೆ ಅಂತ ತಪ್ಪು ಮಾಡಿದವ್ರು ಅಂಜಿಕೆ, ತಪ್ಪು ಮಾಡದೆ ಇದ್ದವ್ ಮಳೆ ಅಂಜಿಕೆ ಏನು? ನಿಮ್ಗೆ ಭರವಸೆ ಇದೆಯಾ? ನೂರಕ್ಕೆ ನೂರ ಒಂದು ಲಾಸ್ಟ್ ಒಂದು ಕ್ವಶನ್. ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರು ವಿಪಕ್ಷ ನಾಯಕರಾಗಿದ್ದಾಗ ಅರ್ಕಾವತಿ ಹಗರಣ ಸಿದ್ದರಾಮಯ್ಯನವರು ಅಂತೇಳಿ ಮಾಡಿ ಅದರ ತನಿಖಾ ವರದಿ ಕೂಡ ಅವ್ರ ಕೈಯಲ್ಲಿದೆ, ಯಾಕೆ ಅದನ್ನ ಮುಚ್ಚಿಟ್ಕೊಂಡು ಕುಳಿತಿರೋದು ಅನ್ನೋ ಹಳೆ ಪ್ರಕರಣಗಳ ಬಗ್ಗೆ ನಾನು ಮಾಡೋದಿಲ್ಲ, ನಾನು ಸ್ಟಡಿ ಮಾಡಿಲ್ಲ. ಇವತ್ತು ಪ್ರೆಸೆಂಟ್ ಸಿಚುಯೇಷನ್ ಏನಿದೆ ಅಷ್ಟು ನನಗೆ ತಮ್ಮ ಗಮನ ತಂದೆ.